ಎಸ್ ಇನ್ನು ಮುಂದಿನ ಕ್ಷೇತ್ರ ಮಾಲೂರು ವಿಧಾನಸಭಾ ಕ್ಷೇತ್ರ ಮಾಲೂರ್ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಮಂಜುನಾಥ್ ಗೌಡ ಬಹುತೇಕ ಮಂಜುನಾಥ್ ಗೌಡರಿಗೆ ಟಿಕೆಟ್ ಕನ್ಫರ್ಮ್ ಯಾಕೆ ಅಂತಂದ್ರೆ ಉಡಿ ಕುಮಾರ್ ಮತ್ತೊಬ್ಬ ಆಸ್ಪಿರೆಂಟ್ ನ ಬಹಿರಂಗ ಹೇಳಿಕೆಗಳು ಕಾಂಗ್ರೆಸ್ ಗೆ ಹೋಗ್ತಾನೆ ನಮ್ಮ ಬಿಜೆಪಿ ಹಾಳು ಮಾಡ್ಬಿಟ್ಟಿದಾನೆ ಮುನ್ಸ್ವಾಮಿಗೆ ಬಾಯ್ ಬಂದಂಗೆ ಇವೆಲ್ಲ ಬಹಿರಂಗವಾಗಿ ಮಟ್ಟಿಗೆ ಆಕ್ರೋಶ ಕಾಣ್ತಾ ಇದೆ ಅಂದ್ರೆ ಟಿಕೆಟ್ ಇಲ್ಲ ಅಂತ ಅದ್ರ ಅರ್ಥ ಅಲ್ಲ ಈಗ ಸಂತೋಷ ಹೋಗಿದಾರೆ ಹೋಮನೆ ಕೋಲಾರಕ್ಕೆ ಎಲ್ಲ ಫುಲ್ ಬೈದಿಲ್ಲ ಇಲ್ಲ ಯಾರ್ಗು ಯಾರಿಗೂ ಅನೌನ್ಸ್ ಮಾಡ್ಬೇಡ್ರಿ ಟಿಕೆಟ್ ಅನೌನ್ಸ್ ಮಾಡ್ಬೇಡ್ರಿ ಯಾರಿಗೆ ಟಿಕೆಟ್ ಕೊಡ್ಲಿ ನನ್ಗ್ ಕೊಟ್ರು ಅಷ್ಟೇ ನೀವ್ ಕೊಟ್ರು ಅಷ್ಟೇ ನಾವು ಬಿಜೆಪಿ ಪರ ಕೆಲಸ ಮಾಡ್ಬೇಕು ಯಾರಿಗೇನ ಪ್ರಶ್ನೆ ಇಲ್ಲ ಬೈಕ್ ಬಂದಾಗೆಲ್ಲ ಮಾತಾಡೋದು ಸ್ಟಾಪ್ ಮಾಡಿ ಅಂತ ಮಂತ್ರಿಗೂನು ಎಂ ಹೇಳಿದ್ರು ಬಿ ಎಲ್ ಸಂತೋಷ್ ಅನೌನ್ಸ್ ಮಾಡ್ಬಾರ ಟಿಕೆಟ್ ಕೆ ಜಿ ಎಫ್ ಅನೌನ್ಸ್ ಮಾಡ್ತೀರಾ ಕೋಲಾರ ಹೋದಾಗ ಅನೌನ್ಸ್ ಮಾಡ್ತೀರಾ ಇವೆಲ್ಲ ಬಿಡಿ ಹೈಕಮಾಂಡ್ ಅನೌನ್ಸ್ ಮಾಡ್ತೀವಿ ನಿಮ್ಗೋ ಯಾರಿಗೋ ಅಧಿಕಾರ ಇಲ್ಲ ಟಿಕೆಟ್ ಅನೌನ್ಸ್ ಮಾಡೋದಕ್ಕೆ ಯಾಕೆ ನೀವು ಗೊಂದಲ ಸೃಷ್ಟಿ ಮಾಡ್ತೀರಾ ಅಂತ ಹೇಳಿದ್ರು ಅದನ್ನ ಇವರೆಲ್ಲ ಪಾಸಿಟಿವ್ ಆಗಿದೆ ಅಂತ ತಿಳ್ಕೊಂಡಿದ್ದಾರೆ ಉಡಿ ವಿಜಯಕುಮಾರ್ ಆಗಿರ್ಬೋದು ಆಸ್ಪರೆಂಟ್ಸ್ ಆಗಿರ್ಬೋದು ಉಡಿ ವಿಜಯಕುಮಾರ್ ಬಗ್ಗೆ ಇದುವರೆಗೂ ಯಾರು ಮಾತಾಡಲಿಲ್ಲ ಮುಂದ ಬಹಿರಂಗ ಬೈದ್ರಾ ಎಂ ಪಿ ಮುನಿಸಾಮಿ ಅವ್ರಿಗೆ ಬೈದ್ರಾ ಕ್ರಮ ಕೈಗೊಳ್ಳೋಕೆ ಇವರು ನಾವ್ ಎತ್ತಲ ಬಗ್ಗೆ ಮಾತಾಡ್ತೀವಿ ಇವರು ಇನ್ನು ಆಸ್ಪಿರಂಟ್ ಈಗಲೇ ಹೆಂಗ್ ಬೈತಾ ಇದಾರೆ ಹೈಕಮಾಂಡ್ ನಾಯಕರಿಗೆ ಸಚಿವರಿಗೆ ಎಂಪಿಗಳಿಗೆ ಅಂದ್ರೆ ಹೇಗೆ ಅಂತ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಅವ್ರಿಗೆ ಬಿಜೆಪಿಗೆ ಗೊತ್ತು ಗುರಿ ಇಲ್ಲ ಲೀಡ್ರು ಇಲ್ಲ ದೆಸೆನೂ ಇಲ್ಲ ದಿಕ್ಕು ದೆಸೆ ಇಲ್ಲ ಬಂದಾಗ ಏನೋ ಚುನಾವಣೆ ಮಾಡ್ಕೊಂಡು ಹೋಯ್ತಾರ ಕಿತ್ತಿ ಹಾದ್ ಹಾತ್ ರಂಪಾ ರಂಪ ಮಾಡ್ಕೊಂಡ್ ಹಾಳಾಗ ಹೋಯ್ತಾರ ಅಂದ್ರೆ ಹಿಂಗೆ ಗಲಾಟೆ ಅಂಡ್ ಕಾಂಗ್ರೆಸ್ ಇಂದ ಗೌಡ್ರು ಜೆಡಿಎಸ್ ಇಂದ ರಾಮೇಗೌಡರು ಘೋಷಿತ ಅಭ್ಯರ್ಥಿ ಗೌಡ್ರು ಫೇಕ್ಸ್ ಬಿಜೆಪಿ ಹಾದ್ ಬೀದಿ ಜಗಳ ಈ ರಂಪಾಟ ರಾಮೇಗೌಡ್ರು ಇಲ್ಲೇನಂದ್ರೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಫೈಟ್ ಬಟ್ ಬಿಜೆಪಿ ವರ್ಸಸ್ ಬಿಜೆಪಿ ಫೈಟ್ ಇರೋ ಕಾರಣ ರಾಮೇಗೌಡರು ಎರಡನೇ ಪ್ಲೇಸ್ ಬರ್ಬೋದು ಮೂರನೇ ಪ್ಲೇಸ್ಗೆ ಬಿಜೆಪಿ ಹೋಗ್ಬೋದು ನಂಜೇಗೌಡರು ಈ ಕ್ಷಣಕ್ಕೆ ಮುನ್ನಡೆ ರಸ್ತೆ ಗುಂಡಿ ಬಿದ್ದಾವೆ ಅಂದ್ರು ಅಷ್ಟೇ ಏನ್ ಬಿದ್ದಾವೆ ಅಂದ್ರು ಬಟ್ ಒಂದಷ್ಟು ರೋಡ್ ಗಳ ಹಾಕ್ಸ್ಕೊಂಡು ನಾವು ಫೋಟೋ ಕಟ್ಟಿತ್ಕೊಂಡು ವಾಕ್ ಥ್ರೂ ಮಾಡಿ ಆಗ್ತದೆ ನಾವು ಹೋದ್ಮೇಲೆ ನಾವು ನಾವು ಹೋಗಿದ್ವಿ ಅಲ್ಲಿ ಪ್ರಾಬ್ಲಮ್ ಇಲ್ಲ ಮಾತಾಡೋದವ್ರು ಮೂರ್ ದಿನ ನಾಲ್ಕು ದಿನ ಮಾತಾಡ್ತಿದ್ವಿ ನಾನು ರಾಮೇಗೌಡರು ನಂಜೇಗೌಡ್ರಣ್ಣನ ಕುಮಾರ್ ನೋಡಿದೆ ಎಲ್ಲರೂ ರೋಡ್ ಪ್ರಾಬ್ಲಮ್ ಅಂತ ಹೇಳ್ತಿದ್ರು ನಂಜೇಗೌಡ್ರ್ ಹೇಳಿದ್ರು ಮೇಲೆ ಸರಿ ಸರಿ ಮಾಡ್ತೀನಿ ಅಂತ ಕರ್ನಾಟಕ ಟಿವಿಯ ಜನವರಿ ಟ್ರೆಂಡ್ ನಲ್ಲಿ ಮಾಲೂರ್ನಲ್ಲಿ ಆಲಿ ಶಾಸಕ ನ ಕಾಂಗ್ರೆಸ್ನ ನಂಜೇಗೌಡರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಎಸ್ಬುಕ್ ವೀಕ್ಷಕರೇ ಈ ಮೂಲಕ ಕೋಲಾರ ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಶ್ರೀನಿವಾಸಪುರ ಮುಳುಬಾಗಿಲು ಮತ್ತು ಬಂಗಾರಪೇಟೆಯಲ್ಲಿ ಜೆಡಿಎಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಕೆಜಿಎಫ್ ನಲ್ಲಿ ಬಿಜೆಪಿ ಹಾಗೆ ಕೋಲಾರ ಮಾಲೂರ್ನಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಸಿದ್ದರಾಮಯ್ಯ ಅವ್ರ ಎಂಟ್ರಿಯಿಂದ ಅಕ್ಕಪಕ್ಕ ಏನು ಜಾಸ್ತಿ ಲಾಭ ಅದನ್ನು ಕಾಣ್ತಾ ಇಲ್ಲ ಅದು ಕೇವಲ ಕೋಲಾರ ಕ್ಷೇತ್ರದ ಮೇಲೆ ಮಾತ್ರ ಆಗಿದೆ ಭವಿಷ್ಯದಲ್ಲಿ ಸ್ವಲ್ಪ ಬಂಗಾರ ಅಂದ್ರೆ ಆಗಬಹುದೇನೋ ಗೊತ್ತಿಲ್ಲ ಇನ್ನು ಸಿದ್ದರಾಮಯ್ಯ ಹೋಗಿ ಸ್ವಲ್ಪ ಏನೋ ಮನೆ ಮಾಡ್ತಿದಾರಂತಲ್ಲೇ ಮನೆ ಮಾಡಿದ್ಮೇಲೆ ಸ್ವಲ್ಪ ಅಲ್ಲೇ ಇದ್ರೆ ಕೋಲಾರದಲ್ಲೇ ಸರಿಯಾಗಿ ನೀವು ಬೂತಲ್ ಜನ ಇಲ್ಲ ಅಂತ ಹೇಳ್ತಿದ್ದೀರಿ ಅಂತ ಇನ್ ಮಾಲೂರು ಅಲ್ಲ ಸರಿ ಇಲ್ಲಿ ಬಂಗಾರ ಬಂಗಾರಪೇಟೆದ್ ಬೇರೆ ಸ್ಟೋರಿ ಇದೆ ಅವರು ಬಂಗಾರಪೇಟೆಗೆ ಕೋಲಾರ ಮಾಲೂರು ಬಂಗಾರಪೇಟೆ ಮುಳ್ಬಾಗ್ಲು ಶ್ರೀನಿವಾಸಪುರ ಮುಳಬಾಗ್ಲೂ ಅಂದ್ರೆ ಅಟ್ಲೀಸ್ ಹೆಲ್ಪ್ ಹೆಲ್ಪ ಅನ್ಕೊಂಡಿದ್ರು ಬಟ್ ಶ್ರೀನಿವಾಸಪುರ್ಗೆ ಹೆಲ್ಪ್ ಸಾಧ್ಯತೆ ಯಾವ್ದೇ ಕಾಣಿಸ್ತಿಲ್ಲ ಬಂಗಾರಪೇಟೆಗೆ ಅಂದ್ರು ಸ್ವಲ್ಪ ಏನಾದ್ರು ಮ್ಯಾಜಿಕ್ ಕಷ್ಟ ಈ ಅಕ್ಕಪಕ್ಕ ಮ್ಯಾಜಿಕ್ ಪ್ರಶ್ನೆ ಅಲ್ಲ ತಿರುಗಿಂಗೆ ಚಾಮುಂಡೇಶ್ವರಿ ಕಡೆ ನೋಡಿ ಹಿಂಗೆ ಬಾದಾಮಿ ಕಡೆ ನೋಡಿ ಸಿದ್ದರಾಮಯ್ಯ ಅವರಿಂದ ಅರ್ಥ ಅಕ್ಕಪಕ್ಕ ಲಾಭ ಆಗತ್ತೆ ಯಾರೋ ಯಾರ ನಿರೀಕ್ಷೆ ಇಟ್ಕೊಂಡಿದ್ರೆ ನಾನು ಆಗ್ಲೇ ಹೇಳಿದೆ ಪಟೇಲನ್ ಮಗ ಪಟೇಲ ಒಳ್ಳೆಯವನಾಗಿದ್ರೆ ಪಟೇಲನ್ ಮಗ ಪೋಲಿ ಆದ್ರೆ ಜನ ಪೋಲಿ ಮಗನಿಗೆ ಹೋಗಿತಾರೆ ಹಾಗಾಗಿ ಸಿದ್ದರಾಮಯ್ಯ ಕಾರಣಕ್ಕೆ ಆಯಾ ಕ್ಯಾಂಡಿಡೇಟ್ ಗಳಿಗೆ ಕೆಪಾಸಿಟಿ ಇಲ್ಲ ಅಂತಂದ್ರೆ ಸಿದ್ದರಾಮಯ್ಯ ಕಾರಣಕ್ಕೆ ಅವ್ರೆಲ್ಲ ಗೆದ್ಬಿಡ್ತಾರೆ ಅನ್ನೋ ಸುಳ್ಳು ಸಿದ್ದರಾಮಯ್ಯನವರೇ ಕೆಲವೊಂದ್ ಕಾರಣಕ್ಕೆ ಗೆಲ್ಲಕ್ಕಾಗ್ಲಿಲ್ಲ ಚಾಮುಂಡೇಶ್ವರ ಈಗ ನಿಮ್ಗೆ ಇಂಪ್ಯಾಕ್ಟ್ ಹೌದು ನೀವ್ ಒಂದ್ ಐದ್ ಸಾವಿರ ಒಂದ್ ಹತ್ ಸಾವಿರ ಆದ್ರೆ ನಿಶ್ಚಿತ ವೋಟ್ ಏನಿದೆ ಈಗ ಗೊಂದಲ ನನಗೆ ಗೊತ್ತಿರೋ ಒಂದ್ ಸರಿ ಆಗಿರ್ಬೋದು ಆಗ್ಬಹುದು ಅಷ್ಟೇ ಕೋಲಾರದಲ್ಲಿ ಸುನಾಮಿ ತರ ಕಾಂಗ್ರೆಸ್ ಕಡೆ ಶಿಫ್ಟ್ ಆಗ್ಬಿಡ್ತೇನೆ ನಂಬಲ್ಲ ಆದ್ರೆ ಸಿದ್ದರಾಮಯ್ಯ ಎಂಟ್ರಿಯಿಂದ ಇವ್ರು ಮುಸುಕಿನ ಗುದ್ದಾಟ ಇತ್ತಲ್ಲ ಸಿದ್ದರಾಮಯ್ಯ ಎಂಟ್ರಿ ಮೊದಲೇ ಪ್ರೆಸ್ವಿಟ್ ಮಾಡಿ ಅವ್ರ ಇವ್ರ ಬಯೋದು ಇವ್ರ ಅದು ಕಡಿಮೆ ಆಗಿದೆ ಇನ್ನೇನೋ ಯಾವ ಆಗ್ಬಿಟ್ಟಿದೆ

ಊರಿಗೆ ಬೇರೆ ಊರಿಂದ ಬಂದು ಅವರಲ್ಲಿ ಚುನಾವಣೆ ಮನೆ ಚುನಾವಣೆ ವಾಸ ಮಾಡ್ತೀನಿ ಅಂತ ಬಾದಾಮಿ ಕ್ಯಾಲ್ಕುಲೇಟಿವ್ ಆಗಿದ್ದಾರೆ ವ್ಯತ್ಯಾಸಗಳಿರುತ್ತೆ ಬಟ್ ಸದ್ಯಕ್ಕೆ ಸಿದ್ದರಾಮಯ್ಯ ಕೋಲಾರ ಎಂಟ್ರಿ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯ ಕಾಂಗ್ರೆಸ್ ಕಾಯ್ದುಕೊಂಡಿದೆ ಅದೊಂದು ಮೆಗಾ ಬದಲಾವಣೆ ಬಿಟ್ರೆ ಇನ್ ದೊಡ್ಡ ಜಾದು ಏನು ನಡೆದಿಲ್ಲ ನಡೆದಿಲ್ಲ ಎಸ್ ಇನ್ನು ಮುಂದಿನ ಜಿಲ್ಲೆ ಕಡೆ ನೋಡೋಣ ನಾನು ಎರಡು ವರ್ಷದಿಂದ ಜೀನಿ ಪ್ರಾಡಕ್ಟ್ ಬಳಕೆ ಮಾಡ್ತಾ ಇದ್ದೇನೆ ತುಂಬಾ ಚೆನ್ನಾಗಿದೆ ಹೆಲ್ತಿಗೂ ತುಂಬ ಬೆನಿಫಿಟ್ ಆಗಿದೆ ಈ ಗಂಟು ನೋವಾಗಿರ್ಬೋದು ಸುಸ್ತಾಗಿರೋದು ಯಾವುದೂ ಇಲ್ಲ ಮಗುಗೂ ಕೊಡ್ತಾಯಿದ್ದೇನೆ ನನ್ನ ಮಗುವಿಗೆ ಎರಡು ವರ್ಷ ತುಂಬ ಆ್ಯಕ್ಟಿವ್ ಆಗಿದ್ದಾಳೆ